ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದ್ರಲ್ಲಿ ಮೂರು ನಾನ್ ತಿಂದೆ, ಇನ್ನೊಂದು ಅವ್ರು ತಿಂದ್ರು. ಅಂತದೇ ಚಾಕ್ಲೇಟ್ ನನ್ನ ಹತ್ರ ಇಲ್ಲ. ನೀವೀಗ ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಮಾತೇ ಬರಲ್ಲ ಮೇಡಮ್. ರೀ ಗೌಡ್ರೆ, ಒಂದ್ ಕೆಲಸ ಮಾಡಿ, ನನ್ ಗಂಡ ಇರೋ ಅಡ್ರೆಸ್ ಕೊಡ್ತೀನಿ, ಅವ್ರ ಹತ್ರ ಹೋಗಿ ಚಾಕ್ಲೇಟ್ ಇಸ್ಕೊಂಡು ತಿಂದು ಮಾತ್ ಬರ್ಸ್ಕೊಂಡ್ ಬನ್ನಿ. ವೇರ್ ಇಸ್ ಯುವರ್ ಗಂಡ? ಹೀಸ್ ಇನ್ನು ಗಂಡ. ನಾನು ನಿಮ್ಗೆ ಅವತ್ತೇ ಹೇಳ್ದೆ, ನೀವ್ ನನ್ ಮಾತ್ ಕೇಳಲೇ ಇಲ್ಲ. ಇವಾಗ ನೋಡಿದ್ರೆ ನಾನ್ ಹೇಳಿರೋ ತರಾನೇ ಆಗ್ತಾ ಇದೆ. ನಿನ್ ಮಾತ್ ನಂಬೇಕು, ನನ್ ಸೊಸೆ ಮಾತ್ ನಂಬೇಕು, ನನಗೊಂದು ತಿಳಿತಾ ಇಲ್ಲ. ಇಲ್ಲೇನ್ ನಡೀತಾ ಇದೆ ಅಂತ ಒಂದು ಅರ್ಥನೇ ಆಗ್ತಿಲ್ಲ ನನ್ಗೆ. ಏನ್ ಅರ್ಥ ಆಗ್ತಿಲ್ಲ ಸೀತಮ್ಮ ನಿಮ್ಗೆ? ನಿಮ್ ಕಣ್ ಮುಂದೆನೆ ಪಿಕ್ಚರ್ ಕ್ಲಿಯರ್ ಆಗಿದೆ ಅಲ್ಲ. ಸಮರ್ಥ ಗುಲಾಬಿ ಮದ್ವೆ ಆಗಿದ್ರೆ ಎಲ್ರು ಮುಂದೆ ಮದ್ವೆ ಆಗಕ್ಕೆ ಯಾಕೆ ಹಿಂದೇಟ್ ಹಾಕ್ತಿದ್ಲು? ಹಂಗಂದ್ರೆ ಏನ್ ಗೊತ್ತಾ ಅರ್ಥ? ಅವರಿಬ್ರು ನಿಜವಾಗ್ಲು ಮದ್ವೆ ಆಗಿಲ್ಲ ಅಂತ ಅರ್ಥ. ಇದನ್ನ ನಾನ್ ನಂಬೋಲ್ಲ ಬಿಡಿ. ಯಾಕೆ ಅಂದ್ರೆ ಅವ್ರ ಮದ್ವೆ ಆಗದಿದ್ರೆ ಇಷ್ಟೊಂದ್ ಕ್ಲೋಸ್ ಆಗಿರೋಕ್ ಹೇಗ್ ಸಾಧ್ಯ? ಅದ್ರಲ್ಲೂ ನನ್ ಮಗ ಹುಡುಗಿಯರ್ ವಿಚಾರದಲ್ಲಿ ಹೀಗೆಲ್ಲ ನಡ್ಕೊಳ್ಳಲ್ಲ. ಅವನಿಗೆ ತುಂಬಾ ಸಂಕೋಚದ ಸ್ವಭಾವ. ಮೈಂಡ್ ಮೇಲೆ ಕೋಲ್ಡ್ ವಾಟರ್ ಬಿದ್ರೆ ಯಾರ್ ನಡ್ಗಲ್ಲ ಹೇಳಿ? ಆ ಗುಲಾಬಿ ಅನ್ನೋ ಗೋಸುಂಬೆ ನಿಮ್ ಮಗನ್ ತಲೆ ಕೆಡಿಸಿ ಅವಳ ತಾಳಕ್ ತಗ್ದ ಕುಣಿಸ್ತಾ ಇದ್ದಾಳೆ. ನನ್ಗನ್ಸತ್ತೆ ಅವರು ನಿಮ್ ಮಗನ್ ಮೇಲೆ ವಶೀಕರಣ ಮಾಡಿಸಿದ್ದಾರೆ ಅಂತ. ಅಯ್ಯೋ ದೇವ್ರಿ, ಈಗಿನ ಕಾಲದಲ್ಲಿ ಈ ವಶೀಕರಣ ಎಲ್ಲ ನೀವು ನಂಬ್ತೀರಾ? ಹಾಗ್ ಮಾಡೋದಾಗಿದ್ರೆ ಯಾರು ಯಾರ ಜೊತೆನೂ ಸುಖವಾಗಿ ಸಂಸಾರ ಮಾಡಕ್ ಆಗ್ತಿರ್ಲಿಲ್ಲ. ಯಾರು ಯಾರಿಗಿಷ್ಟನೋ ಅವ್ರ ಮೇಲೆ ವಶೀಕರಣ ಮಾಡಿಸ್ಕೊಂಡು ಅವ್ರನ್ನ ಅವ್ರ ಜೊತೆನೇ ಇಟ್ಕೋತಿದ್ರು. ಇದೆಲ್ಲ ನಾ ನಂಬೋಲ್ಲ ಬಿಡಿ. ಅಯ್ಯ, ನೀವು ನಾನ್ ಏನ್ ಹೇಳಿದ್ರು ನಂಬಲ್ಲ. ನಿಮ್ ತಲೆ ಮೇಲೆ ಚಪ್ಪಡಿ ಕಾಳು ಬೀಳುತ್ತಲ್ಲ ಅವಾಗ ನಂಬ್ತೀರ ನನ್ ಮಾತು? ಈಗ ನಾನ್ ಏನ್ ಮಾಡ್ಬೇಕು ಅಂತೀರಾ? ಅವರಿಬ್ರು ಪ್ರೀತಿ ಮಾಡೋದನ್ನ ನೋಡಿ ಮದುವೆ ಮಾಡಿಸೋಣ ಅಂತ ಅನ್ಕೊಂಡ್ರೆ ಆ ಗುಲಾಬಿ ಇದಕ್ಕೆ ಒಪ್ತಾ ಇಲ್ಲ. ನನ್ ಮಗ ಅವಳ ತಾಳಕ್ಕೆ ಕುಣಿತಾ ಇದ್ದಾನೆ. ಇಬ್ರು ಹಾಗೆ ಹೇಳ್ತಿದ್ದಾರೆ ಅಂದ್ರೆ ಇದ್ರಲ್ಲಿ ಡೆಫಿನೆಟ್ ಆಗಿ ಗಯ್ಯಾಳಿಗಳ ಕೈವಾಡ ಇದೆ. ನಿಮಗ್ ಬೇರೆ ಬೇಜಾನ್ ಆಸ್ತಿ ಇದೆ, ಅದು ಅಲ್ಲದೆ ಇರೋ ಮನೆ ಕೂಡ ನಿಮ್ದು. ಅದಕ್ಕೆ ನಿಮ್ ಮಗನ ನಿಮ್ ಮೇಲೆ ಚೂಬಿಟ್ಟು ಎಲ್ಲಾ ಆಸ್ತಿನೂ ದೋಚ್ಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ನೀವ್ ಬೇರೆ ವಿಷಯದಲ್ಲಿ ಜಗಳ ಅಲ್ವಾ, ಅದಕ್ಕೆ ನಿಮ್ ಮಗನ ಮುಂದೆ ಬಿಟ್ಟು ನಿಮ್ಮನ್ನ ಆಟ ಆಡಿಸ್ತಾ ಇದಾರೆ. ಇದ್ರೂ ಇರ್ಬಹುದು. ಅದಕ್ಕೆ ಆಗಾಗ ಈ ಮನೆ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ರು. ಹಾ ನೋಡಿದ್ರಾ,